ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರಿಗೆ ನೋಟಿಸ್ ಜಾರಿಯಾಗಿದೆ. ಇಡಿ ಅಲ್ಲ, ಲೋಕಾಯುಕ್ತ ಪೊಲೀಸರ ನೋಟಿಸ್. 6ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ, ನಾಡಿದ್ದು 10 ಗಂಟೆಗೆ ವಿಚಾರಣೆಗೆ ಬರಬೇಕು ಅಂತ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಹೋಗ್ತೀನಿ ವಿಚಾರಣೆಗೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮುಡಾ ಹಗರಣದ ಮೊದಲನೆಯ ಆರೋಪಿಯಾಗಿರುವ ಸಿದ್ದರಾಮಯ್ಯನವರು ತಮ್ಮ ಸಾರ್ವಜನಿಕ ಬದುಕಿನ ಮೊದಲ ವಿಚಾರಣೆಯನ್ನು ಎದುರಿಸೋದಕ್ಕೆ ತಯಾರಾಗಿದ್ದಾರೆ. ಮೊದಲ ಆರೋಪಿ ಸಿದ್ದರಾಮಯ್ಯನವರು, 2ನೇ ಆರೋಪಿ ಅವರ ಧರ್ಮಪತ್ನಿ, 3ನೇ ಆರೋಪಿ ಸಿದ್ದರಾಮಯ್ಯನವರ ಭಾವಮೈದ್ನ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಜಮೀನು ಮಾರಿದ್ದ ದೇವರಾಜು. ದೇವರಾಜು ವಿಚಾರಣೆಯಾಗಿದೆ, ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆಯಾಗಿದೆ, ಸಿದ್ದರಾಮಯ್ಯನವರ ಪತ್ನಿಯ ವಿಚಾರಣೆಯೂ ಆಗಿದೆ. ಈಗ ಸಿದ್ದರಾಮಯ್ಯನವರ ವಿಚಾರಣೆ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹೋಗ್ತಾರಂತೆ ಸಿದ್ದರಾಮಯ್ಯನವರು. ಬೈ ಎಲೆಕ್ಷನ್ ಪ್ರಚಾರದಲ್ಲಿರುವಾಗಲೇ ನೋಟಿಸ್ ಬಂದಿರೋದೊಂದು ಆಸಕ್ತಿಕರ ಬೆಳವಣಿಗೆ. ಈ ನೋಟಿಸ್ ಬರೋದಕ್ಕಿಂತ ಮುಂಚೆ 6ನೇ ತಾರೀಕು ಸಿದ್ದರಾಮಯ್ಯನವರು ಬಹುಶಃ ಚನ್ನಪಟ್ಟಣದ ಪ್ರಚಾರ ಇತ್ತು ಅನ್ಸುತ್ತೆ ಅವ್ರಿಗೆ, ಅವರ ಶೆಡ್ಯೂಲ್ನಲ್ಲಿ ಚನ್ನಪಟ್ಟಣದ ಪ್ರಚಾರಕ್ಕೆ ಹೋಗಬೇಕಾಗಿತ್ತು. ಈಗ ನೋಟಿಸ್ ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ ಏನು ಹೇಳಿದ್ರು ಅಂತ. ಮುಡಾ ಪ್ರಕರಣದಲ್ಲಿ ನಿಮಗೆ ಲೋಕಾಯುಕ್ತರು ನೋಟಿಸ್ ಕೊಟ್ಟಿದ್ದಾರೆ, 8ನೇ ತಾರೀಕು ಹಾಜರಾಗಲಿಕ್ಕೆ ಹಾಜರಾಗ್ತೀರಾ ಸರ್? ಹೋಗ್ತೀರಾ ಸರ್? ಈ ಟೈಮಿಂಗು ಒಂದು ಇಂಟ್ರೆಸ್ಟಿಂಗು. ಮೊನ್ನೆ ಹೆಂಗೆ ಚರ್ಚೆ ಬಂದಾಗ ಬೈ ಎಲೆಕ್ಷನ್ ಮುಗಿಯೋ ತನಕ ನೋಟಿಸ್ ಬರಲಿಕ್ಕಿಲ್ಲ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ಪೊಲೀಸರ ನೋಟಿಸು ಅಂತ ಅಂದಿದ್ದೆ ನಾನು. ಇನ್ನೂ ಈಗ 3 ತಿಂಗಳಲ್ಲಿ ವಿಚಾರಣೆ ನಡೆಸಿ ವರದಿ ಕೊಡಬೇಕು ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೇಳಿರೋದು. 3 ತಿಂಗಳು, 40 ದಿವಸ ಆಗಿದೆ. ಇನ್ನೂ ಹೆಚ್ಚು ಕಡಿಮೆ 60 ದಿವಸ ಟೈಮ್ ಇದೆ. 60 ದಿವಸ ಟೈಮ್ ಇದೆ ಲೋಕಾಯುಕ್ತ ಪೊಲೀಸರು ವರದಿ ಕೊಡೋದಕ್ಕೆ. ಇದೇ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು, ಹೋಗ್ತೀನಿ ಅಂತಲೂ ಹೇಳಿದ್ರು. ಇನ್ನೊಂದು ಕಡೆ ಸ್ನೇಹಮಯಿ ಕೃಷ್ಣ, ಈ ಪ್ರಕರಣದ ದೂರುದಾರರ ಪೈಕಿ 3 ಜನ ದೂರುದಾರರ ಪೈಕಿ ಒಬ್ಬರಾಗಿರುವ ಸ್ನೇಹಮಯಿ ಕೃಷ್ಣ ಹೈಕೋರ್ಟಿಗೊಂದು ಅಪ್ಲಿಕೇಶನ್ ಹಾಕ್ಕೊಂಡಿದ್ರು, ಈ ಪ್ರಕರಣದ ವಿಚಾರಣೆ ಲೋಕಾಯುಕ್ತ ಪೊಲೀಸರಿಂದ ಪಾರದರ್ಶಕವಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ, ಇದನ್ನು CBI ತನಿಖೆ ಕೊಡಬೇಕು ಅಂತ ಅಪ್ಲಿಕೇಶನ್ ಹಾಕ್ಕೊಂಡಿದ್ರು. ಅದರ ಆ ಅರ್ಜಿಯ ವಿಚಾರಣೆ ನಾಳೆ, ನಾಳೆ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ನೋಡ್ಬೇಕು ಏನಾಗುತ್ತೆ, ಏನು ವಾದ ಮಂಡನೆ ಆಗುತ್ತೆ. ಒಂದೇ ದಿವಸಕ್ಕೆ ಮುಗಿಯೋದಲ್ಲ ಇದು, ಒಂದೇ ದಿವಸಕ್ಕೆ ಮುಗಿಯೋದಿಲ್ಲ. ಏನೇನು ವಾದ ಮಂಡನೆ ಆಗುತ್ತೆ ಏನೋ ನೋಡೋಣ. ಅವ್ರು ಹೇಳೋದು ಲೋಕಾಯುಕ್ತ ಪರ್ ಸೆ ಸ್ವತಂತ್ರ ತನಿಖಾ ಸಂಸ್ಥೆಯಾದರೂ ಅದರ ಅಧಿಕಾರಿಗಳ ಟ್ರಾನ್ಸ್ಫರು, ಪ್ರಮೋಷನ್ನು ಎಲ್ಲವೂ ಕೂಡ ರಾಜ್ಯ ಸರ್ಕಾರನೇ ಮಾಡೋದು. ಈಗ ರಾಜ್ಯ ಸರ್ಕಾರ ಇವ್ರದ್ದಿದೆ, ಮುಖ್ಯಮಂತ್ರಿಗಳು ಇವರಿದ್ದಾರೆ, ಹಂಗಿದ್ದ ಮೇಲೆ ಹಂಗೆ ಪಾರದರ್ಶಕ ತನಿಖೆ ಆಗೋದಕ್ಕೆ ಸಾಧ್ಯ ಅಂತ ಒಂದು ವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.